ಪಂಚವರ್ಣದ ಸಮಾಜಮುಖಿ ಕಾರ್ಯವೇ ಆ ಸಂಸ್ಥೆಗೆ ಶ್ರೀರಕ್ಷೆ. ಮಾತ್ರವಲ್ಲ, ಅವರ ಸಮಾಜಮುಖಿ ಕೆಲಸ ಶ್ಲಾಘನೀಯ ಎಂದು ಕೋಟಾ ಅಮೃತೇಶ್ವರಿ ದೇವಳದ ಟ್ರಸ್ಟಿ ಎಂ ಸುಬ್ರಾಯ್ ಆಚಾರ್ಯ ಹೇಳಿದ್ದಾರೆ. ಕೋಟಾ ಪಂಚವರ್ಣ ಯುವಕ ಮಂಡಲ ಹಾಗೂ ಪಂಚವರ್ಣ ಮಹಿಳಾ ಮಂಡಲದ ನೇತೃತ್ವದಲ್ಲಿ ಕನ್ನಡ ರಾಜ್ಯೋತ್ಸವ ಸದ್ಭಾವನಾ ಶೀರ್ಷಿಕೆಯಡಿ ಪಂಚವರ್ಣ ರಾಜ್ಯೋತ್ಸವ ಪ್ರಶಸ್ತಿ ಕಾರ್ಯಕ್ರಮದ ರಜತ ಸಂಭ್ರಮ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಸಂಸ್ಥೆ ಕಟ್ಟುವುದು ಸುಲಭ, ಆದರೆ ಅದನ್ನು ನಿರಂತರವಾಗಿ ಕೊಂಡೊಯ್ಯುವುದು ಬಹುಮುಖ್ಯವಾದದ್ದು. ಈ ನಿಟ್ಟಿನಲ್ಲಿ ಪಂಚವರ್ಣ ಯುವಕ ಮಂಡಲದ ಕಾರ್ಯ ಶ್ಲಾಘನೀಯ. ರಜತ ಸಂಭ್ರಮಕ್ಕೆ ಅರ್ಥಪೂರ್ಣ ಕಾರ್ಯಕ್ರಮ ಈ ವೇದಿಕೆ ನೀಡಿದೆ ಎಂದು ಶುಭ ಹಾರೈಸಿದರು. ಹಾಗೆ ಈ ವರ್ಷ ಕೂಡ ಎರಡು ದಿನದ ಕಾರ್ಯಕ್ರಮ ಇವರ ಕಾರ್ಯಕ್ರಮದಲ್ಲಿ ಈ ಸಲ ಒಂದು ಬ್ಯಾಂಕಿನ ಮಹಾಲೇಶ್ವರ ಭಟ್ರವರಿಗೆ ಅವರು ಇಲ್ಲಿ ಕೋಟದಲ್ಲಿ ಅತಿ ಹೆಚ್ಚು ಸಂಘ ಸಂಸ್ಥೆ ಶಾಲೆಗಳಿಗೆ ವಾಹನ ಇರ್ಬೋದು. ಹಾಗಾಗಿ ಇವತ್ತು ಈ ವರ್ಷದ ಒಂದು ಆಯ್ಕೆ ತುಂಬ ಒಳ್ಳೆಯ ಆಯ್ಕೆಯನ್ನು ಮಾಡಿಕೊಂಡಿದ್ದಾರೆ. ಅದಲ್ಲದೆ ಇವರ ಒಂದು ಮೂಲ ಸಮಾಜಮುಖಿ ಕೆಲಸ ಅಂತ ಹೇಳಿದರೆ ಸ್ವಚ್ಛ ಭಾರತ. ಸ್ವಚ್ಛ ಭಾರತ ಅಂದರೆ ಪ್ರತಿ ಆದಿತ್ಯವಾರವು ಪ್ರತಿ ಒಂದು ಎಲ್ಲಿ ಹಂಡರ್ಗಟ್ಟೆಯಿಂದ ಹಿಡಿದು ಪಾಂಡೇಶ್ವರದಿಂದ ಈಚೆ ಎಲ್ಲ ಕಡೆಯಲ್ಲಿ ದೈವಸ್ಥಾನ ಮಠ ಮಂದಿರ ನಾಗಮನ ಯಾವುದೇ ಇರಲಿ ಎಲ್ಲ ಒಂದು ಶುಭ ಸಮಾರಂಭಕ್ಕೆ ಇವರು ಹೋಗಿ ಅಲ್ಲಿ ಸ್ವಚ್ಛತೆಯನ್ನು ಮಾಡೋದು ಮತ್ತು ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ತಾರೆ ಅವರನ್ನು ಗುರುತಿಸುವುದು. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ 25 ಜನ ಸಾಧಕರನ್ನು ಗುರುತಿಸಿ ಗೌರವಿಸಲಾಯಿತು. ಆಶಯದೊಂದಿಗೆ ವಿತರಿಸಿಕೊಂಡಿರುತ್ತೇವೆ. ನಿಮ್ಮೆಲ್ಲರಿಗೂ ಅಭಿನಂದನೆಗಳು, ಅಭಿವಂದನೆಗಳು. ಬಳಿಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ವಕೀಲರಾದ ಮಂಜುನಾಥ್ ಗಿಳಿಯಾರು, ಪಂಚವರ್ಣ ಯುವಕ ಮಂಡಲವು ರೈತರೆಡೆ ನಮ್ಮ ನೆಡೆ, ಸ್ವಚ್ಛತಾ ಆಂದೋಲನ ಇಂತಹ ಸಮಾಜಮುಖಿ ಕಾರ್ಯ ಮಾಡುತ್ತಿದ್ದು ಇದೊಂದು ಸಮಾಜಕ್ಕೆ ಮಾದರಿ ಸಂಘವೆಂದು ಹೇಳಬಹುದು. ಇಂತಹ ಸಂಘ ಪ್ರತಿಯೊಂದು ಊರಿನಲ್ಲಿರಬೇಕು, ಆಗ ಮಾತ್ರ ಗ್ರಾಮ ನಗರ ಇವೆಲ್ಲವೂ ಉತ್ತಮ ರೀತಿಯಲ್ಲಿರಲು ಸಾಧ್ಯ ಎಂದರು. ಮಾಡಿಕೊಳ್ಳೋದ್ರಲ್ಲಿ ಬಹಳಷ್ಟು ಜಾಗೃತಿಯನ್ನು ಹಾಗೂ ಎಚ್ಚರಿಕೆಯ ನಡೆಗಳನ್ನು ಇಟ್ಕೊಳ್ಬೇಕಾಗ್ತದೆ. ಯಾಕೆ ಹೇಳಿದರೆ ನಮ್ಮ ಕೋಟಾ ಇಲ್ಲಿನ ಜನರ ಮನಸ್ಸು ಅವರ ಸಾಂಸ್ಕೃತಿಕ ಅಭಿರುಚಿ ಅವರ ಸಾಂಸ್ಕೃತಿಕ ಅಭಿರುಚಿಯ ಮಟ್ಟ ಅದು ಬಹಳ ಎತ್ತರವಾದದ್ದು. ನಾವು ಇಲ್ಲಿವರೆಗೆ ಈ ಪರಿಸರದಲ್ಲಿ ಕಟ್ಟಿಕೊಂಡು ಬಂದ ಅನೇಕ ಕಾರ್ಯಕ್ರಮಗಳಿರ್ಬೋದು, ಇಲ್ಲಿನ ಯಕ್ಷಗಾನಗಳಿರ್ಬೋದು, ಅನೇಕ ಮನೋರಂಜನಾ ಕಾರ್ಯಕ್ರಮಗಳಿರ್ಬೋದು, ಇಲ್ಲಿಯ ಕಲಾವಿದರಿರ್ಬೋದು, ಹಾಡುಗಾರರಿರ್ಬೋದು, ಎಲ್ಲರೂ ಕೂಡ ಒಂದು ಉತ್ಕೃಷ್ಟವಾದ ಪರಂಪರೆಯನ್ನು ಉಳಿಸಿ ಬೆಳೆಸಿ ಇಲ್ಲಿ ನಮ್ಮ ಮುಂದೆ ನೆಲೆದಾಡ್ತಾ ಇದ್ದಾರೆ. ಹಾಗಾಗಿ ಯಾರೇ ಇಲ್ಲಿ ಯುವಕ ಮಂಡಲ ಯುವತಿ ಮಂಡಲ ಸಾಂಸ್ಕೃತಿಕ ತಂಡವನ್ನು ಕಟ್ಟಿಕೊಂಡ್ರೆ ಸಂಘಟನೆಯನ್ನು ಮಾಡಿದರೆ ನಮಗೆ ಬೇರೆಲ್ಲ ಪರಿಸರದಕ್ಕಿಂತ ಹೆಚ್ಚಿನ ಜವಾಬ್ದಾರಿ ಇರ್ತದೆ, ಹೆಚ್ಚಿನ ನಿಗಾ ಇರ್ತದೆ ಎಂಬುದು ನನ್ನ ವೈಯಕ್ತಿಕ ಭಾವನೆ. ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿದಾಗ ಇಂಥ ಸಾಂಸ್ಕೃತಿಕ ವೇದಿಕೆಗಳು ಬಹುಕಾಲ ಬಾಳಿ ಜನರ ಮನಸ್ಸಿನಲ್ಲಿ ಉಳ್ಕೊಂಡು ಜನರ ಒಂದು ಶಾಬಾಸಗಿರಿಯನ್ನು ಪಡೆದುಕೊಂಡು ಇರಲಿ, ಇಂಥ ಸಂಘಟನೆಗಳು ಇನ್ನೂ ಮುಂದುವರಿಯಲಿ, ಇವರ ಸಮಾಜಮುಖಿ ಕಾರ್ಯಕ್ರಮಗಳು ಹೀಗೆ ಸಾಗಲಿ, ಸಮಾಜದಲ್ಲಿ ಇಂಥ ಸಂಘಟನೆಗಳು ಇರಬೇಕು, ಇವುಗಳಿಗೆ ನಮ್ಮ ಪ್ರೋತ್ಸಾಹವನ್ನು ನಾವು ಕೊಡಬೇಕು, ಅದು ನಮ್ಮ ಕರ್ತವ್ಯ ಎನ್ನುವ ಒಂದು ಭಾವನೆಯನ್ನು ಜನಮಾನಸದಲ್ಲಿ ಬಿತ್ತುವುದುಂಟಲ್ಲ ಅದು ಬಹಳ ಕಷ್ಟದ ಕೆಲಸ. ಆ ಕೆಲಸವನ್ನು ಆ ಸಾಧನೆಯನ್ನು ನಮ್ಮ ಪಂಚವರ್ಣ ಯುವಕ ಮಂಡಲದವರು ಕಳೆದ 25 ವರ್ಷಗಳ
कार्यक्रम पंचवर्ण युवक मंडल अध्यक्ष अमृत जोगी मुख्य अभ्यागतर राज्य करकुशल निगम माजी अध्यक्ष डॉक्टर बेलूर राघवेंद्र शेट्टि कोटद अमृतेश्वरी देवळद अध्यक्ष आनंद सी कुंदर कोट ग्राम पंचायत अध्यक्ष अजित देवाडिग कोट तट्टु ग्राम पंचायत अध्यक्षे अश्विनी दिनेश सामाजिक कार्यकर्ता श्रीकांत शणे सालिग्राम विप्र महिला बळगद अध्यक्षे जानवी हेरळे कार्कड गेळेयर बळगद अध्यक्ष के तारानाथ होळ्ळ हंदट्टु महिला बळगद अध्यक्षे पुष्पा के हंदट्टु मणूरु फ्रेंड्स अध्यक्ष दिनेश आचार्य यक्ष सौरभ कलारंग कोट संघटक सत्यनारायण आचार्य पंचवर्णद गौरव अध्यक्ष सतीश हेच्कुंदर स्थापक अध्यक्ष सुरेश गाणिग पंचवर्ण महिला मंडलद अध्यक्षे कलावती अशोक गौरव अध्यक्षे कुसुम देवाडिग मत्तितरर उपस्थितरिद्दरु।